ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಿ ಶರತ್ ಕುಮಾರ್, ಸೆಕ್ಸಾಲಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ನಾನು ನಿಮಗೆ ಇವತ್ತು ಈ ಒಂದು ಕುಟುಂಬ ಯೋಜನೆಯ ಹಲವಾರು ವಿಧಾನಗಳಲ್ಲಿ ಈ ಬ್ಯಾರಿಯರ್ ಮೆಥಡ್ಸ್ಗಳು ಹೇಗೆ ಕೆಲಸ ಮಾಡ್ತವೆ, ಅವುಗಳಿಗೆ ಉಪಯೋಗ ಏನು, ಯಾವ ರೀತಿ ಧರಿಸ್ಕೊಳ್ಬೇಕು ಮತ್ತು ಅವುಗಳ ಏನು ಒಂದು ಸೈಡ್ ಎಫೆಕ್ಟ್ಸ್ ಇದೆ, ಅವುಗಳನ್ನ ಯಾರು ಉಪಯೋಗಿಸ್ಬಾರ್ದು, ಅದರಿಂದ ಅನುಕೂಲತೆಗಳೇನು ಅನಾನುಕೂಲತೆಗಳೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈ ಕಾಂಟ್ರಾಸೆಪ್ಟಿವ್ ಟೆಕ್ನಿಕ್ಸ್ ಬಗ್ಗೆ ನಾವಿವತ್ತು ಹೆಚ್ಚು ವಿವರಗಳನ್ನ ತಿಳಿದುಕೊಳ್ಳೋಣ. ನೋಡಿ, ಈ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂದ್ರೆ ಈ ಕುಟುಂಬ ಯೋಜನೆಯ ಹಲವಾರು ವಿಧಾನಗಳು. ಅಂದ್ರೆ ಈ ಮಕ್ಕಳನ್ನ ಯಾವಾಗ ಪಡಿಬಹುದು, ಯಾವಾಗ ಪಡಿಬೇಕು, ಒಂದು ಮಗುಗೆ ಇನ್ನೊಂದು ಮಗುಗೆ ಅಂತರ ಎಷ್ಟಿರಬೇಕು, ಆ ಅಂತರವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಅಥವಾ ಮಕ್ಕಳು ಬೇಡವೇ ಬೇಡವೇ, ಮಕ್ಕಳೇ ಬೇಡ ಅಂತಂದ್ರೆ ಯಾವ ರೀತಿ ಈ ಕುಟುಂಬ ಯೋಜನೆಯನ್ನ ಮಾಡ್ಕೊಳ್ಬಹುದು ಅನ್ನ ಹಲವಾರು ವಿಧಾನಗಳನ್ನ ತಿಳಿಸೋದೇ ಈ ಒಂದು ಲೆಕ್ಚರಿನ ಒಂದು ಭಾಗ. ಅದರಲ್ಲಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಲ್ಲಿ ಬಹಳ ಮುಖ್ಯವಾಗಿ ಗಂಡಸರು ಉಪಯೋಗಿಸೋದು, ಹೆಂಗಸರು ಉಪಯೋಗಿಸೋದು ಅಥವಾ ಇಬ್ಬರು ಉಪಯೋಗಿಸೋದು ಅವುಗಳು ಸೇರಿದೆ. ಅದರಲ್ಲಿ ಬಹಳ ಮುಖ್ಯವಾದ್ದು ಅಂತಂದ್ರೆ ಟೆಂಪರರಿ ಮೆಥಡ್ಸ್, ಸ್ಪೇಸಿಂಗ್ ಮೆಥಡ್ಸ್ ಅಂತಂದ್ರೆ ಒಂದು ಮಗುಗೂ ಇನ್ನೊಂದು ಮಗುಗೂ ಅಂತರ ಇಡೋದು, ಅಥವಾ ಮಗು ಮೊದಲು ಮದುವೆ ಆದ ತಕ್ಷಣ ಬೇಡ, ಈಗಲೇ ಬೇಡ, ಸ್ವಲ್ಪ ವರ್ಷ ಅಥವಾ ಸ್ವಲ್ಪ ತಿಂಗಳಾದ್ಮೇಲೆ ಆಗಲಿ ಅನ್ನೋದಕ್ಕೆ ಈ ಟೆಂಪರರಿ ಅಥವಾ ಸ್ಪೇಸಿಂಗ್ ಮೆಥಡ್ಸ್ ಅಂದ್ರೆ ಅಂತರ ಕಾಪಾಡುವ ವಿಧಾನಗಳು. ಎರಡನೇದು ಪರ್ಮನೆಂಟ್ ಮೆಥಡ್ಸ್ ಅಂದ್ರೆ ಶಾಶ್ವತವಾದ ಒಂದು ವಿಧಾನ. ಈ ಕುಟುಂಬ ಯೋಜನೆಯಲ್ಲಿ ಹಲವಾರು ಈ ವಿಧಾನಗಳಿದೆ. ಅದರಲ್ಲಿ ಬ್ಯಾರಿಯರ್ ಮೆಥಡ್ಸ್ ಅಂದ್ರೆ ಅಂಗಾಂಗಗಳಿಗೆ ನಡುವೆ ಗೋಡೆಯನ್ನು ನಿರ್ಮಿಸತಕ್ಕಂತಹ ಒಂದು ತಂತ್ರಗಳು. ಅದರಲ್ಲಿ ಫಿಸಿಕಲ್ ಮೆಥಡ್ಸ್ ಇರ್ಬೋದು, ಕೆಮಿಕಲ್ ಮೆಥಡ್ಸ್ ಇರ್ಬೋದು ಮತ್ತು ಕಂಬೈನ್ಡ್ ಮೆಥಡ್ಸ್ ಇರ್ಬೋದು. ಎರಡನೇದು ಇಂಟ್ರಾ ಯುಟ್ರೈನ್ ಡಿವೈಸಸ್ ಅಂತಂದ್ರೆ ಈ ಕಾಪರ್ಟಿವ್ ವಿಧಾನಗಳು. ಮೂರನೇದು ಹಾರ್ಮೋನ್ ಮೆಥಡ್ಸ್ ಅಂದ್ರೆ ಟ್ಯಾಬ್ಲೆಟ್ಗಳನ್ನ ಉಪಯೋಗಿಸೋದು. ನಾಲ್ಕನೇದು ಪೋಸ್ಟ್ ಕನ್ಸೆಪ್ಷನಲ್ ಮೆಥಡ್ಸ್ ಅಂತಂದ್ರೆ ಈ ಸಂಭೋಗ ಆದ ನಂತರ ಮಗು ಆಗೋದನ್ನ ತಡೆಗಟ್ಟೋದಕ್ಕೆ ಉಪಯೋಗಿಸ ಮಾಡತಕ್ಕಂಥ ವಿಧಾನಗಳು. ನಾಲ್ಕನೇದು ಟರ್ಮಿನಲ್ ಮೆಥಡ್ಸ್ ಅಂತಂದ್ರೆ ಗಂಡಸರಿಗೆ ಈ ಒಂದು ವ್ಯಾಸೆಕ್ಟಮಿ, ಹೆಂಗಸರಿಗೆ ಟ್ಯೂಬೆಕ್ಟಮಿ ಮಾಡೋದು. ಇವು ಸಾಮಾನ್ಯವಾಗಿ ಲಭ್ಯ ಇರತಕ್ಕಂತಹ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್. ಇದರಲ್ಲಿ ನೋಡಿ, ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಗಳಲ್ಲಿ ಕಾಂಡಮ್ ಇದೆ, ಫಿಮೇಲ್ ಕಾಂಡಮ್ ಇದೆ, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಇದೆ, ಹಾರ್ಮೋನಲ್ ರಿಂಗ್ಸ್ ಇದೆ, ಇಂಟ್ರಾ ಯುಟ್ರೈನ್ ಡಿವೈಸಸ್ ಇದೆ, ಇಂಜೆಕ್ಷನ್ಗಳಿದೆ, ಆಪರೇಷನ್ ಮೆಥಡ್ ಇದೆ, ಇಂಪ್ಲಾಂಟ್ಸ್ ಇದೆ ಮತ್ತು ಬೇರೆ ಬೇರೆ ವಿಧಾನಗಳು. ಅಂದ್ರೆ ಸಂಭೋಗನ ತಡೆಗಟ್ಟೋದು, ಸಂಭೋಗ ವೀರ್ಯ ಕಲಿಸದೇ ಇರತಕ್ಕದಕ್ಕೆ ಕಲಿಸದೇ ಇರತಕ್ಕಂಥ ಇದ್ದೇ ಇರತಕ್ಕಂತಹ ತಂತ್ರಜ್ಞಾನಗಳು ಅಂತಂದ್ರೆ ವಿಡ್ರಾಯಲ್ ಟೆಕ್ನಿಕ್, ಅಂದ್ರೆ ವೀರ್ಯ ಒಳಗಡೆ ಚಿಮ್ಮೋದಕ್ಕಿಂತ ಮುಂಚೆ ಶಿಶುವಿನ ಆಚೆ ತೆಗೆದುಕೊಳ್ಳೋದು. ಕ್ಯಾಲೆಂಡರ್ ಮೆಥಡ್ಸ್ ಅಂದ್ರೆ ರಿದಮ್ ಮೆಥಡ್ಸ್, ಡೇಟ್ಗಳನ್ನ ನೋಡಿ ಸಂಭೋಗ ಮಾಡೋದು. ಮತ್ತು ಡೌಚು, ವೆಜೆನಲ್ ಡೌಚ್ ಅಂದ್ರೆ ಯೋನಿಯನ್ನ ಕ್ಲೀನ್ ಮಾಡ್ಕೊಳ್ಳೋದು. ಕಾಂಟ್ರಾಸೆಪ್ಟಿವ್ ಪ್ಯಾಚಸ್, ಡಯಾಫ್ರಮ್ಸ್, ಹೀಗೆ ನಾನಾ ರೀತಿಯ ಈ ಒಂದು ಕುಟುಂಬ ಯೋಜನೆಯ ಯಂತ್ರಗಳು ತಂತ್ರಗಳು ಇದೆ. ಅದರಲ್ಲಿ ಇವತ್ತು ನಾನು ಬ್ಯಾರಿಯರ್ ಮೆಥಡ್ಸ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಬ್ಯಾರಿಯರ್ ಮೆಥಡ್ಸ್ ಅಂತಂದ್ರೆ ವೀರ್ಯಾಣು ಅಂಡಾಣು ಎರಡು ಮಿಲನ ಆಗದೆ ಇರತಕ್ಕಂತ ನೋಡ್ಕೊಳ್ಳೋದಕ್ಕೆ ಒಂದು ಗೋಡೆಯನ್ನ ನಿರ್ಮಿಸೋದು, ಅಂದ್ರೆ ಅದಕ್ಕೂ ಇದಕ್ಕೂ ಅಂತರವನ್ನ ಕಾಪಾಡ್ಕೊಳ್ಳೋದು. ಅದರಲ್ಲಿ ಬಹಳ ಮುಖ್ಯವಾದ್ದು ಅಂತಂದ್ರೆ ಗಂಡಸರು ಉಪಯೋಗಿಸತಕ್ಕಂತಹ ಕಾಂಡಮ್ಗಳು ಅಂದ್ರೆ ನಿರೋಧ ಅಂತ ಹೇಳ್ತೀವಿ ಅದು. ಎರಡನೇದು ಹೆಂಗಸರು ಉಪಯೋಗಿಸತಕ್ಕಂತಹ ಕಾಂಡಮ್ಗಳು ಅಂದ್ರೆ ಡಯಾಫ್ರಮ್ ಇರ್ಬೋದು, ಸರ್ವೈಕಲ್ ಕ್ಯಾಪ್ ಇರ್ಬೋದು, ಸ್ಪಾಂಜ್ ಇರ್ಬೋದು. ಮೂರನೇದು ಸ್ಪರ್ಮಿಸೈಡ್ಸ್ ಅಂತಂದ್ರೆ ವೀರ್ಯಾಣುಗಳನ್ನ ನಾಶಪಡಿಸತಕ್ಕಂತಹ ಕೆಮಿಕಲ್ಸ್ ನ ಉಪಯೋಗಿಸೋದು. ನಾನೀಗ ಮೇಲ್ ಕಾಂಡಮ್ ಬಗ್ಗೆ ಮಾತಾಡ್ತೀನಿ. ಮೇಲ್ ಕಾಂಡಮ್ ಇದು ಪ್ರಪಂಚಾದ್ಯಂತ ಅತ್ಯಂತ ಹೆಚ್ಚಾಗಿ ಉಪಯೋಗಿಸತಕ್ಕಂತಹ ಒಂದು ಈ ಕುಟುಂಬ ಯೋಜನೆಯ ಒಂದು ತಂತ್ರ. ನಮ್ಮ ದೇಶದಲ್ಲಿ ಇದನ್ನ ನಿರೋಧ ಅಂತ ಕರಿತೀವಿ. ಇದು ಬಹಳಷ್ಟು ಮಾರುಕಟ್ಟೆಯನ್ನು ಹೊಂದಿದೆ. ಜೊತೆಗೆ ಮಗುನ ಆಗದೆ ಇರೋದಕ್ಕೆ ತಡೆಯೋದಕ್ಕೆ ಜೊತೆಗೆ ಇದು ಸ್ವಲ್ಪ ಮಟ್ಟಿಗೆ ಈ ಲೈಂಗಿಕ ರೋಗಗಳನ್ನ ಕೂಡ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಯಾವ ಕಾಂಡಮನ್ನು ಉಪಯೋಗಿಸ್ಬೇಕು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಅದರಲ್ಲಿ ಕಾಂಡಮ್ಗಳಲ್ಲಿ ಅನೇಕ ವಿಧವಾದ ಶೇಪ್ಗಳು ಬರುತ್ತೆ, ಕಲರ್ಗಳು ಬರ್ತದೆ, ಸೈಜಸ್ ಬರ್ತದೆ. ಬಹಳ ಮುಖ್ಯ ಇಲ್ಲಿ ಅಂತಂದ್ರೆ ಶಿಶುವಿಗೆ ಗಾತ್ರಕ್ಕೆ ಸರಿಯಾಗಿ
ಹೊಂದಿಕೊಳ್ಳುವಂತಹ ಒಂದು ಕಾಂಡಮ್ ಅನ್ನ ಉಪಯೋಗಿಸೋದು. ಈ ಕಾಂಡಮ್ಗಳು ಸಾಮಾನ್ಯವಾಗಿ ಮೂರು ಸೈಜಸ್ ಬರುತ್ತೆ, ಸ್ಮಾಲು, ಮೀಡಿಯಮು, ಲಾರ್ಜು. ಲಾರ್ಜ್ ಸೈಜ್ಗಳು ಸಾಮಾನ್ಯವಾಗಿ ಈ ಯುರೋಪಿಯನ್ಸು, ಆಫ್ರಿಕನ್ ದೇಶದ ಗಂಡಸರುಗಳು ಅಂದರೆ ಪುರುಷರು, ಅವರಲ್ಲಿ ಶಿಶುವಿನ ಗಾತ್ರ ದಪ್ಪ ಉದ್ದ ಜಾಸ್ತಿ ಇರ್ತದೆ, ಸುಮಾರು 6.5 ಇಂಚು 7 ಇಂಚ್ವರೆಗೂ ಇರ್ತದೆ. ಅಂಥರಿಗೆ ಈ ಲಾರ್ಜ್ ಸೈಜ್ ಕಾಂಡಮ್ ಬೇಕಾಗುತ್ತೆ. ಇನ್ನು ಪುರುಷರಿಗೆ, ಭಾರತದ ಪುರುಷರಿಗೆ ಮೀಡಿಯಂ ಸೈಜ್ ಸಾಕಾಗುತ್ತೆ. ಇನ್ನು ಶಿಶ್ನು ಏನಾದರೂ ತುಂಬ ಚಿಕ್ಕದಿದ್ದರೆ ಆವಾಗ ಚಿಕ್ಕ ಸೈಜಿನ ಶಿಶ್ನುಗೆ ಕಾಂಡಮ್ ಬೇಕಾಗುತ್ತೆ. ಅದರಿಂದ ಬಹಳ ಮುಖ್ಯ ಅಂತಂದರೆ ಸರಿಯಾದ ಸೈಜಿನ ಕಾಂಡಮನ್ನ ಧರಿಸೋದು. ತುಂಬ ದೊಡ್ಡ ಕಾಂಡಮ್ ಯೂಸ್ ಮಾಡಿದಾಗ ಏನಾಗುತ್ತೆ, ಶಿಶ್ನು ಮೇಲೆ ಸರಿಯಾಗಿ ಕುಳಿತುಕೊಳ್ಳೋದಿಲ್ಲ, ಅದು ಜಾರಿ ಹೋಗಿ ಒಳಗಡೆನೆ ಉಳ್ಕೊಂಡ್ಬಿಡುತ್ತೆ, ಅಂದರೆ ಯೋನಿ ಒಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ. ತುಂಬ ಟೈಟ್ ಆಗಿರೋದು ಉಪಯೋಗಿಸಿದ್ರೆ ಹರಿದೋಗೋ ಚಾನ್ಸಸ್ ಇದೆ, ತೂತಾಗೋ ಚಾನ್ಸಸ್ ಇದೆ. ಅದರಿಂದ ಸರಿಯಾದ ಸೈಜ್ನ ಮೊದಲನೇ ಸಾರಿ ಕೊಂಡ್ಕೊಳ್ಬೇಕಾದ್ರೆ ಸರಿಯಾದ ಸೈಜನ್ ಕೊಂಡ್ಕೊಂಡ್ರೆ ಆ ಪ್ಯಾಕೆಟನ್ನು ಇಟ್ಕೊಂಡಿದ್ರೆ ಮುಂದೆ ಅದೇ ಸೈಜನ್ನು ಉಪಯೋಗಿಸ್ಕೋಬೋದು. ಇನ್ನು ಬಣ್ಣಗಳು ಅದು ಅವರವರ ಆಯ್ಕೆಗೆ ಬಿಟ್ಟಿದ್ದು. ಇದನ್ನ ಯಾವ ರೀತಿ ಸೆಕ್ಸ್ ಮಾಡ್ತಾರೆ ಅಂದರೆ ಬಾಯಿ ಮುಖಾಂತರ ಸಂಭೋಗನ, ಗುದದ್ವಾರದ ಮುಖಾಂತರ ಸಂಭೋಗನ, ಇಲ್ಲ ಯೋನಿ ಮುಖಾಂತರ ಮಾಡೋ ಸಂಭೋಗನ, ಅದನ್ನು ನೋಡಿಕೊಂಡು ಈ ಯಾವ ಕಾಂಡಮ್ಮು ಅತ್ಯುತ್ತಮ ಅನ್ನೋದನ್ನು ನಿರ್ಧರಿಸಬೇಕಾಗ್ತದೆ. ಇದರಲ್ಲಿ ಕಾಂಡಮ್ಗಳು ಸುಮಾರು 98% ಈ ಒಂದು ಪ್ರೊಟೆಕ್ಷನ್ ಅನ್ನು ಕೊಡ್ತದೆ. ಜೊತೆಗೆ ಒಂದು ಸ್ಟ್ರೆಸ್ ಏನಿರ್ತದೆ ಅದು ಇರೋದಿಲ್ಲ, ಅಂದರೆ ಓ ಸೇಫ್ ಆಗಿದ್ವಿ ಅನ್ನೋ ಒಂದು ಮುಖ್ಯವಾದ ಅಂಶ. ಅದರಿಂದ ಒಂಥರ ನೆಮ್ಮದಿ ಮತ್ತು ಸಂತೋಷ ಎರಡೂ ಉಂಟಾಗುತ್ತೆ. ಇನ್ನು ನೋಡಿ, ಈ ಟೈಪ್ಸ್ ಆಫ್ ಕಾಂಡಮ್ಸ್ ಅಲ್ಲಿ ಲ್ಯಾಟೆಕ್ಸ್ ಅನ್ನು ಉಪಯೋಗಿಸೋ ಕಾಂಡಮ್ಗಳು, ಪ್ಲಾಸ್ಟಿಕ್ ಇರೋದು ಅಥವಾ ಲ್ಯಾಂಬ್ ಸ್ಕಿನ್ ಉಪಯೋಗಿಸಿರ್ತಕ್ಕಂತಹ ಕಾಂಡಮ್ಗಳು ದೊರೆತಿದೆ. ಅದರಲ್ಲಿ ಅನೇಕ ವಿಧವಾದ ಬಣ್ಣಗಳು ನೋಡಿ, ಇಲ್ಲಿ ಎಷ್ಟು ಬಣ್ಣಗಳು ಕಾಣಿಸ್ತಾ ಇದೆ. ಜೊತೆಗೆ ಅವುಗಳಲ್ಲಿ ಮೇಲ್ಗಡೆ ರಿಪ್ ಇರೋದು ಅಥವಾ ಸ್ಟಡ್ಡೆಡ್ಡು ಅಂತಂದ್ರೆ ಚುಕ್ಕೆಗಳಿರೋದು ಅಥವಾ ನೆರಿಗೆಗಳಿರೋದು ಅಂಥವು ಉಪಯೋಗಕ್ಕೆ ಬರ್ತದೆ. ಜೊತೆಗೆ ಕೆಲವು ಕಾಂಡಮ್ಗಳು ಕೆಮಿಕಲ್ ಕೋಟೆಡ್, ನಾನಾಕ್ಸಿನಾಲ್ 9 ಕೋಟೆಡ್ ಕಾಂಡಮ್ಸ್ಗಳು ಬರ್ತದೆ. ಇನ್ನು ಕೆಲವು ಲೂಬ್ರಿಕೇಟೆಡ್ ಕಾಂಡಮ್ಸ್ ಅಂತಂದ್ರೆ ಈ ಸಿಲಿಕಾನ್ ಜೆಲ್ ಅಥವಾ ವಿ ಜೆಲ್ ಅನ್ನ ಹಾಕಿರತಕ್ಕಂಥ ಕಾಂಡಮ್ಗಳು ಕೂಡ ಸಿಗುತ್ತೆ. ಜೊತೆಗೆ ಸುವಾಸನೆ ಯುಕ್ತ ಕಾಂಡಮ್ಗಳು ಕೂಡ ಸಿಗುತ್ತೆ, ವಾಸನೆ ಹೆಚ್ಚು ಒಂದು ಉನ್ಮಾದ ಕೊಡತಕ್ಕಂಥ ಕಾಂಡಮ್ಗಳು ಸಿಗುತ್ತೆ. ಇನ್ನ ಹೇಗೆ ಈ ಕಾಂಡಮ್ ಅನ್ನ ಧರಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಈ ಕಾಂಡಮ್ ಅನ್ನ ಕವರ್ನ ಓಪನ್ ಮಾಡಿದಾಗ ನಿಮಗೆ ಒಂದು ರಿಂಗ್ ತರ ಒಂದು ಇದು ಕಾಣುತ್ತದೆ. ಆ ರಿಂಗು ಶಿಶುವಿನ ಲಿಂಗಮಣಿ ಮೇಲೆ ಕುಳಿತುಕೊಳ್ಬೇಕು, ಆ ಮೇಲ್ಗಡೆ ಕ್ಯಾಪ್ ಕಾಣಿಸ್ಬೇಕು, ಉಲ್ಟಾ ಹಾಕಬಾರ್ದು. ಆಗ ಈ ರಿಂಗ್ ತರ ಇರತಕ್ಕಂಥ ಇದನ್ನ ಶಿಶುವಿನ ಮೇಲೆ, ನಿಮಿರಿಕೆ ಆಗಿರತಕ್ಕಂಥ ಶಿಶುವಿನ ಮೇಲೆ ಜಾರಿಸ್ಬೇಕಾಗುತ್ತೆ. ಆಗ ಸುಲಭವಾಗಿ ಕಾಂಡಮ್ ಕೂತ್ಕೊಳ್ಳುತ್ತೆ. ಉಲ್ಟಾ ಹಾಕಕ್ ಹೋದ್ರೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕಾಂಡಮ್ ಅನ್ನ ಮೊದಲನೇ ಸಾರಿ ಉಪಯೋಗಿಸ್ಬೇಕಾದ್ರೆ ಅಥವಾ ಪ್ರತಿ ಸಾರಿ ಉಪಯೋಗಿಸ್ಕೋಬೇಕಾದ್ರೂ ಸಹ ಈ ರೀತಿಯ ಮುಂಜಾಗ್ರತೆ ಕ್ರಮದಿಂದ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು. ಅಲ್ಲದೆ ಇದ್ರೆ ಉಲ್ಟಾ ಹಾಕಿದ್ರೆ ಅದು ಹರಿದೋಗ ಸಾಧ್ಯತೆ ಇದೆ ಮತ್ತು ನಿರುಪಯೋಗ ಸಾಧ್ಯತೆ ಇದೆ. ನೋಡಿ ಇದು ಹೇಗೆ ಟೆಕ್ನಿಕ್ಕು, ಅಲ್ಲಿ ರಿಂಗ್ ತರ ಕಾಣಿಸ್ತಾ ಇದೆ ನೋಡಿ, ಅದು ಮೇಲ್ಭಾಗಕ್ಕೆ ಕಾಣಿಸ್ಬೇಕು, ಕ್ಯಾಪ್ ಮೇಲ್ಭಾಗಕ್ಕೆ ಕಾಣಿಸ್ಬೇಕು, ಕ್ಯಾಪ್ ಈ ಲಿಂಗ ಮಣಿ ಮೇಲೆ ಕುಳಿತುಕೊಳ್ಬೇಕು, ಅಲ್ಲೊಂದು ಗುಳ್ಳೆ ತರ ಕಾಣಿಸುತ್ತೆ. ಅದಾದ್ಮೇಲೆ ಸುತ್ತ ರಿಂಗ್ ಇದೆಯಲ್ಲ ಅದನ್ನ ಅದರಲ್ಲಿ ಈ ಒಂದು ಕಾಂಡಮ್ ನಿರೋಧ ಏನಿದೆ ಅದು ಸಂಪೂರ್ಣವಾಗಿ ಮಡಚಿರ್ತದೆ. ಅದನ್ನ ಸುಲಭವಾಗಿ ನಿಮಿರಿಕೆ ಆಗಿರತಕ್ಕಂತಹ ಈ ಒಂದು ಲಿಂಗ ಮಣಿಯ ಮೇಲೆ ಮತ್ತು ಶಿಶುವಿನ ಮೇಲೆ ಜಾರಿಸ್ತಾ ಹೋಗ. ಇನ್ನ ಕಾಂಡಮ್ಸ್ಗಳಲ್ಲಿ ಅಡ್ಡ ಪರಿಣಾಮ ಇದೆಯಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಹೌದು ಸ್ನೇಹಿತರೆ, ಕಾಂಡಮ್ನಲ್ಲೂ ಕೂಡ ಅಡ್ಡ ಪರಿಣಾಮ ಬರಬಹುದು, ಆದರೆ ಬಹಳ ವಿರಳ. ಅಂದರೆ ಈ ಲ್ಯಾಟೆಕ್ಸ್ ಅಥವಾ ರಬ್ಬರ್ಗೆ ಅಲರ್ಜಿ ಆಗ್ಬೋದು, ಹಾಗಾಗಿ ಈ ಶಿಶ್ನಿಗೆ ಇರಿಟೇಷನ್ ಆಗ್ಬೋದು ಮತ್ತು ಸ್ತ್ರೀಗೆ ಕೂಡ ಅಂದರೆ ಪಾರ್ಟ್ನರ್ಗೆ ಕೂಡ ಈ ಒಂದು ಇರಿಟೇಷನ್, ಯೋನಿಗೆ ಇರಿಟೇಷನ್ ಆಗಿ ನೆವೆ ಬರ್ಬೋದು, ಅಲರ್ಜಿ ಉಂಟಾಗ್ಬೋದು, ಸಣ್ಣ ಸಣ್ಣ ಗುಳ್ಳೆಗಳಾಗ್ಬೋದು. ಅಂಥವರು ಈ ಲ್ಯಾಟೆಕ್ಸ್ ಅಥವಾ ರಬ್ಬರ್ ಅಲರ್ಜಿ ಇರೋರು ಇವುಗಳನ್ನ ಉಪಯೋಗಿಸ್ಬಾರ್ದು. ಜೊತೆಗೆ ಈ ಸ್ಪರ್ಮಿಸೈಡ್ಸ್ ಅಥವಾ ಲೂಬ್ರಿಕೆಂಟ್ ಉಪಯೋಗಿಸಿದ್ರೆ ಆಗ ಕೂಡ ಈ ಲೂಬ್ರಿಕೆಂಟ್ ಅಥವಾ ಕೆಮಿಕಲ್ಗೆ ಅಲರ್ಜಿ ಉಂಟಾಗ್ಬೋದು. ಆದ್ರಿಂದ ಇನ್ನು ಯಾವ ರೀತಿಯ ಕಾಂಡಮನ್ನು ಉಪಯೋಗಿಸ್ತಾ ಇದ್ದೀರಿ ಅದನ್ನು ನೋಡಿಕೊಂಡು ಅದನ್ನು ಸರಿಯಾದ ಇದನ್ನು ಉಪಯೋಗಿಸ್ಬೇಕು. ಮತ್ತು ಈ ರಿಬ್ಡ್ ಕಾಂಡಮ್ಗಳು ಅಥವಾ ಕಾಂಡಮ್ ಮೇಲೆ ಚುಕ್ಕೆಗಳಿರೋದು ಅದ್ರ ಮೇಲೆ ಗೆರೆಗಳಿರೋದು ಅಂಥವು
ಯೋನಿಯನ್ನ ಉಜ್ಜಿ ಅಲ್ಲಿ ತುರಿಕೆ ಉಂಟು ಮಾಡ ಸಾಧ್ಯತೆ ಇರ್ತದೆ. ಅದರಿಂದ ಅಂಥವನ್ನ ಉಪಯೋಗಿಸಬಾರ್ದು. ಅದನ್ನು ಉಪಯೋಗಿಸೋದ್ರಿಂದ ಯೋನಿ ನೋವಾಗ್ಬೋದು, ಮತ್ತು ಅಲ್ಲಿ ತುರಿಕೆ ಉಂಟಾಗ್ಬೋದು, ನೆವೆ ಉಂಟಾಗ್ಬೋದು, ಸ್ಕ್ರಾಚಸ್ ಆಗ್ಬೋದು, ಡ್ಯಾಮೇಜ್ ಕೂಡ ಆಗ್ಬೋದು. ಈ ಯೋನಿನಲ್ಲಿ ಇರತಕ್ಕಂಥ ಪರದೆ ಬಹಳ ಸೂಕ್ಷ್ಮವಾಗಿರ್ತದೆ, ಮ್ಯೂಕಸ್ ಮೆಂಬ್ರೇನ್. ಅದು ಈ ರೀತಿಯ ರಪ್ಪುಡ್ ಕಾಂಡದಿಂದ ಉಜ್ಜೋದ್ರಿಂದ ಅಲ್ಲಿ ಹೋಗಿ ಆ ಮ್ಯೂಕಸ್ ಮೆಂಬ್ರೇನ್ ತೆಳುವಾದ ಒಂದು ಪರದೆ ಏನಿದೆ ಅದಕ್ಕೆ ಸಾಕಷ್ಟು ಹಾನಿ ಉಂಟು ಮಾಡ್ಬೋದು, ಇನ್ಫೆಕ್ಷನ್ ಕೂಡ ಮಾಡ್ಬೋದು. ಆದ್ರಿಂದ ಈ ಕಾಂಡಮ್ಮನ್ನು ಉಪಯೋಗಿಸೋದಕ್ಕಿಂತ ಮುಂಚೆ ಈ ರಿಬ್ಬುಡ್ ಕಾಂಡಮ್ಸು ಅಥವಾ ಈ ಕಲರ್ಡ್ ಕಾಂಡಮ್ಸು ಅಥವಾ ಈ ಲೂಬ್ರಿಕೇಟೆಡ್ ಕಾಂಡಮ್ಸು ಅಥವಾ ಸುವಾಸನೆಯನ್ನ ಲೇಪಿಸಿರತಕ್ಕಂತಹ ಕಾಂಡಮ್ಗಳು ಅವುಗಳನ್ನ ಉಪಯೋಗಿಸೋದಕ್ಕಿಂತ ಮುಂಚೆ ಅಲರ್ಜಿ ಏನಾದರೂ ಇದ್ರೆ ಅಂಥವನ್ನ ಉಪಯೋಗಿಸ್ಬಾರ್ದು. ಒಂದು ಸಾರಿ ಅಲರ್ಜಿ ಇದೆ ಅನ್ನೋದು ಗೊತ್ತಾದ್ರೆ ಯಾವ ಕಾರಣಕ್ಕೂ ಮತ್ತೆ ಆ ಕಾಂಡಮ್ನ ಆ ರೀತಿಯ ಕಾಂಡಮ್ನ ಉಪಯೋಗಿಸ್ಬಾರ್ದು. ಮತ್ತು ಈ ಕಾಂಡಮ್ಗಳಿಂದ ಏನ್ ಅಡ್ಡ ಪರಿಣಾಮಗಳಾಗ್ಬೋದು? ಒಂದೊಂದು ಸಾರಿ ಇದು ಕಳಚಿ ಹೋಗ್ಬೋದು, ಹರಿದು ಹೋಗ್ಬೋದು, ಮತ್ತು ಸಂಭೋಗ ಕ್ರಿಯೆ ಮಾಡ್ತಾ ಇದ್ದಾಗ ಸ್ಪರ್ಶತೆ ಕಡಿಮೆ ಆಗ್ಬೋದು. ಅಂದ್ರೆ ಚರ್ಮಕ್ಕೂ ಚರ್ಮಕ್ಕೂ ಗ್ಯಾಪ್ ಬರೋದ್ರಿಂದ, ಅಂದ್ರೆ ಲಿಂಗಮಣಿ ಮತ್ತು ಶಿಶ್ನು ಯೋನಿಯನ್ನ ತಾಕ್ತೇ ಇರೋದ್ರಿಂದ ಅಂತ ಒಂದು ಈ ಸಂಭೋಗ ಕ್ರಿಯೆಯಿಂದ ಯಾವ ಒಂದು ಸುಖ ಸಂತೋಷ ಸಿಗುತ್ತೆ ಅದು ಕಡಿಮೆ ಆಗುತ್ತೆ. ಜೊತೆಗೆ ಕಾಂಡಮ್ಮನ್ನ ಧರಿಸ್ಬೇಕಾದ್ರೆ ಈ ಕೆಲವು ಕ್ಷಣಗಳು ಕೆಲವು 1 ಮಿನಿಟ್ ಬೇಕಾಗೋದ್ರಿಂದ ಆ ಸಮಯದಲ್ಲಿ ನಿಮಿರಿಕೆ ಹಿಡಿದು, ಹೀಗಾಗಿ ಜೊತೆಗೆ ಅಲರ್ಜಿ ಬಗ್ಗೆ ಈಗಾಗಲೇ ಹೇಳಿದ್ದೆ, ಇವೆಲ್ಲ ಈ ಕಾಂಡಮ್ಗಳಿಂದ ಆಗತಕ್ಕಂತಹ ಅಡ್ಡ ಪರಿಣಾಮ. ಇನ್ನು ಮಹಿಳೆಯರು ಉಪಯೋಗಿಸತಕ್ಕಂತಹ ಕಾಂಡಮ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಗಂಡಸರು ಉಪಯೋಗಿಸೋ ಕಾಂಡಮ್ನ ನಾವು ಇಷ್ಟೊತ್ತು ತಿಳ್ಕೊಂಡ್ವಿ, ಅದನ್ನ ಕಾಂಡಮ್ನ ನಿರೋಧಂತ ಹೇಳ್ತಾ ಇದ್ವಿ. ಈಗ ಹೆಂಗಸರು ಉಪಯೋಗಿಸೋ ಕಾಂಡಮ್ಗಳು ಬೇಕಾದಷ್ಟು ತರ ಬರ್ತದೆ. ಅವು ಒಂಥರ ಬ್ಯಾರಿಯರ್ಗಳು, ಅವು ಹೋಗಿ ಯೋನಿಯನ್ನ ಸಂಪೂರ್ಣವಾಗಿ ಆವರಿಸುತ್ತೆ. ಜೊತೆಗೆ ಒಂದು ರಿಂಗ್ ಇರುತ್ತೆ, ಆ ರಿಂಗ್ ಹೋಗಿ ಗರ್ಭಕೋಶದ ಕಂಠ ಏನಿದೆ ಅಂದ್ರೆ ಸರ್ವೈಕಲ್ ರಿಂಗ್ ಅಲ್ಲೋಗಿ ಕುಳಿತುಕೊಳ್ಳುತ್ತೆ. ಈ ಫಿಮೇಲ್ ಕಾಂಡಮ್ಗಳು ಸಹ ಲೂಬ್ರಿಕೇಟೆಡ್ ಆಗಿರ್ತದೆ, ಸಿಲಿಕಾನಿಂದ ಲೂಬ್ರಿಕೇಟ್ ಆಗಿರುತ್ತೆ. ಇನ್ನು ಕೆಲವು ಫಿಮೇಲ್ ಕಾಂಡಮ್ಗಳು ಈ ವೀರ್ಯಾಣುಗಳನ್ನ ನಾಶ ಪಡಿಸತಕ್ಕಂತಹ ಕೆಮಿಕಲ್ಗಳನ್ನ ಹೊಂದಿರ್ತವೆ, ಅದನ್ನ ಸ್ಪೆರ್ಮಿಸೈಡ್ಸ್ ಅಂತೀವಿ. ಜೊತೆಗೆ ಇವುಗಳು ಕೂಡ ಸ್ವಲ್ಪ ಈ ಲೈಂಗಿಕ ರೋಗಗಳನ್ನ ತಡೆಗಟ್ಟುತ್ತೆ. ಇನ್ನ ಹೇಗೆ ಉಪಯೋಗಿಸೋದು ಈ ಸ್ತ್ರೀಯರು ಉಪಯೋಗಿಸೋ ಕಾಂಡಮ್ಗಳನ್ನ ಅಂತಂದ್ರೆ, ಸೇಮ್ ಈ ಪುರುಷರಿಗೆ ಉಪಯೋಗಿಸ್ತಾರೆ ಅದೇ ರೀತಿ ಉಪಯೋಗಿಸ್ಬೇಕಾಗತ್ತೆ. ಆ ಕಾಂಡಮನ್ನ ಯೋನಿ ಒಳಗಡೆ ತಳ್ಳಬೇಕಾಗತ್ತೆ. ರಿಂಗ್ ಹೋಗಿ ಏನು ಕುತ್ಕೊಳ್ಳುತ್ತೆ ಅದು ಈ ಸರ್ವಿಕ್ಸ್ ಅಥವಾ ಗರ್ಭ ಕಂಠದ ಮೇಲೆ ಕುತ್ಕೊಳ್ಬೇಕು ಕವರ್ ಆಗಿ. ಇನ್ನು ಮೇಲ್ಗಡೆ ಯೋನಿ ಮೇಲ್ಗಡೆ ತುಟಿಗಳ ಮೇಲೆ ಎರಡನೇ ರಿಂಗ್ ಔಟರ್ ರಿಂಗ್ ಕುತ್ಕೊಳ್ಬೇಕಾಗತ್ತೆ. ಒಂದು ಬೆರಳು ಸಹಾಯದಲ್ಲಿ ಈ ಒಂದು ಫಿಮೇಲ್ ಕಾಂಡಮನ್ನ ಹಾಕ್ಬೋದು. ಇನ್ನು ಡಯಾಫ್ರಮ್, ಡಯಾಫ್ರಮ್ ಅಂತಂದ್ರೆ ಒಂದು ಹೊದಿಕೆ, ಇದಕ್ಕೆ ಡಚ್ ಕ್ಯಾಪ್ ಅಂತ ಕೂಡ ಕರಿತೀವಿ. ಇದು ಒಂದು ಸುಮಾರು 5 ರಿಂದ 10 ಸೆಂಟಿಮೀಟರ್ ಡಯಾಮೀಟರ್ ಇರತಕ್ಕಂತಹ ಒಂದು ಕ್ಯಾಪ್. ಈ ಕ್ಯಾಪ್ ಹೋಗಿ ಗರ್ಭ ಕಂಠದ ಮೇಲೆ ಸರ್ವಿಕ್ಸ್ ಮೇಲೆ ಕೂತ್ಕೊಳ್ಳುತ್ತೆ. ಇದು ಯೋನಿಯ ಒಂದು ಸೈಜ್ ಮೇಲೆ, ಅಂದ್ರೆ ಸರ್ವಿಕ್ಸ್ ಸೈಜ್ ಮೇಲೆ ಯಾವ ಸೈಜ್ ಡಯಾಫ್ರಮ್ ಬೇಕು ಅನ್ನೋದನ್ನ ನೋಡ್ಬೋದು. 5 ರಿಂದ 10 ಸೆಂಟಿಮೀಟರ್ ಡಯಾಫ್ರಮ್ ಸಿಗುತ್ತೆ. ಮಹಿಳೆಯ ಒಂದು ಮೆಷರ್ಮೆಂಟ್ಸ್ ಅನ್ನ ತೆಗೆದುಕೊಂಡು ಈ ಡಯಾಫ್ರಮ್ನ ಅಳವಡಿಸ್ಬೇಕಾಗತ್ತೆ, ಪ್ರಾಪರ್ ಸೈಜ್ ಇದನ್ನ ಅಳವಡಿಸ್ಬೇಕಾಗತ್ತೆ. ಜೊತೆಗೆ ಈ ಡಯಾಫ್ರಮ್ ಮೇಲೆ ಸ್ಪರ್ಮಿಸೈಡ್ ಕೂಡ ಇರ್ತದೆ, ಅಂದ್ರೆ ಈ ವೀರ್ಯಾಣುಗಳನ್ನ ನಾಶ ಪಡಿಸತಕ್ಕಂತಹ ಒಂದು ಕೆಮಿಕಲ್ಸ್ ಅನ್ನ ಅದಕ್ಕೆ ಹಾಕಲಾಗಿರ್ತದೆ, ರಾಸಾಯನಿಕಗಳನ್ನ ಲೇಪನೆ ಮಾಡಲಾಗಿರ್ತದೆ. ಇನ್ನೂ ಒಂದು ಮೆಥಡ್, ಈ ಬ್ಯಾರಿಯರ್ ಮೆಥಡ್ ಅಲ್ಲಿ ಅಂದ್ರೆ ವೆಜೆನಲ್ ಸ್ಪಾಂಜ್, ಅಂದ್ರೆ ಒಂದು ಸ್ಪಂಜು ಇದರಲ್ಲಿ ಕೆಮಿಕಲ್ ಕೋಟ್ ಆಗಿರ್ತದೆ. ಇದನ್ನ ಜೊತೆಗೆ ವಿನಿಗರ್ ನಲ್ಲಿ ಸೋಕ್ ಆಗಿರ್ತದೆ, ಅಥವಾ ಆಯಿಲ್ ಆಲಿವ್ ಆಯಿಲ್ ನಲ್ಲಿ ಸೋಕ್ ಆಗಿರ್ತದೆ, ಅಥವಾ ಬೇರೆ ಯಾವ್ದಾದ್ರು ಒಂದು ಕೆಮಿಕಲ್ ಸ್ಪರ್ಮಿಸೈಡ್ ಅಲ್ಲಿ ಕೂಡ ಆಗಿರ್ತದೆ. ಇದರಲ್ಲಿ ನಾನಾಕ್ಸಿನಾಲ್ 9 ಈ ಒಂದು ಕೆಮಿಕಲ್ ಅಂದ್ರೆ ಒಂದು ರಾಸಾಯನಿಕವನ್ನ ಲೇಪನ ಮಾಡಲಾಗಿರುತ್ತೆ. ಈ ಸ್ಪಂಜನ್ನ ಗರ್ಭಕಂಠದ ಹತ್ತಿರ ಇಟ್ಟರೆ ವೀರ್ಯ ಕಲಿಸಿದ್ದು ಈ ಸ್ಪಂಜ್ ಹೀರ್ಕೊಂಡ್ಬಿಡುತ್ತೆ. ಈ ಸ್ಪಂಜ್ ಅಲ್ಲಿ ಇರತಕ್ಕಂತಹ ರಾಸಾಯನಿಕ ವಸ್ತುಗಳು ಏನಿರ್ತದೆ ಅದು ಆ ರಾಸಾಯನಿಕ ವಸ್ತುಗಳು ವೀರ್ಯಾಣುಗಳು ಗರ್ಭಕೋಶವನ್ನ ತಲುಪದೇ ಇರೋ ರೀತಿಯಲ್ಲಿ ತಡೆಗಟ್ಟುತ್ತೆ, ಜೊತೆಗೆ ವೀರ್ಯಾಣುಗಳನ್ನ ನಾಶ ಕೂಡ ಮಾಡ್ತದೆ.
ಇನ್ನು ಈ ಫಿಮೇಲ್ ಕಾಂಡಮ್ಗಳ ಒಂದು ಅನಾನುಕೂಲತೆಗಳು, ಅಡ್ಡ ಪರಿಣಾಮಗಳು ಏನು ಅಂತಂದ್ರೆ ಬಹಳ ಮುಖ್ಯ ಅಂತಂದ್ರೆ, ಇದು ಈ ರೀತಿಯ ಒಂದು ತಡೆಗಟ್ಟುವ ಮಗುವಾಗ ತಡೆಗಟ್ಟುವ ವಿಧಾನ ಏನಿದೆ ಅದು 100ಕ್ಕೆ 100ರಷ್ಟು ಫಲಕಾರಿಯಲ್ಲ. ಕೇವಲ ಒಂದು 70-80% ಮಾತ್ರ ಸಕ್ಸಸ್ ಇರ್ತದೆ. ಜೊತೆಗೆ ಇದಕ್ಕೆ ಕೆಮಿಕಲ್ಗೆ ಅಲರ್ಜಿಗಳಾಗ್ಬೋದು. ಜೊತೆಗೆ ಈ ಕಾಂಡಮ್ ಸುಲಭವಾಗಿ ಜಾರಿ ಹೋಗ್ಬೋದು. ಗಂಡಸರು ಉಪಯೋಗಿಸೋ ಕಾಂಡಮ್ನಷ್ಟು ರಿಜಿಡ್ ಆಗಿ ಈ ಮಹಿಳೆಯಲ್ಲಿ ಕುಳಿತಿರೋದಿಲ್ಲ. ಜೊತೆಗೆ ಸಾಕಷ್ಟು ಅದರಿಂದ ತೊಂದರೆ ಕೂಡ ಉಂಟಾಗ್ಬೋದು. ಶಿಶ್ನುವನ್ನು ಹಾಕಬೇಕಾದ್ರೆ ಈ ಫಿಮೇಲ್ ಕಾಂಡಮ್ ಜಾರಿ ಹೋಗ್ಬೋದು. ಶಿಶ್ನು ಆ ಕಾಂಡಮಿನ ಫಿಮೇಲ್ ಕಾಂಡಮಿನ ಪಕ್ಕದಿಂದ ಹೋಗ್ಬೋದು. ಜೊತೆಗೆ ಅಲರ್ಜಿ ಉಂಟಾಗ್ಬೋದು, ನೋವು ಉಂಟಾಗ್ಬೋದು, ತುರಿಕೆ ಉಂಟಾಗ್ಬೋದು, ಉರಿ ಉರಿ ಉಂಟಾಗ್ಬೋದು. ಈ ರೀತಿಯ ನಾನಾ ರೀತಿಯ ತೊಂದರೆಗಳು ಕೂಡ ಉಂಟಾಗ್ಬೋದು. ಈ ಹುಳು ಕೆಲವು ಸಾರಿ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನು ಕೂಡ ಮಾಡ್ಬೋದು. ಆದ್ರಿಂದ ಈ ಫಿಮೇಲ್ ಕಾಂಡಮ್ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ. ಎಲ್ಲೋ ಕೆಲವರು ಮಾತ್ರ ಉಪಯೋಗಿಸ್ತಾರೆ, ಅವರಲ್ಲೂ ಸಹ ಈ ರೀತಿಯ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಈ ಫಿಮೇಲ್ ಕಾಂಡಮ್ಗಳಿಂದ ಮೇಲ್ ಕಾಂಡಮ್ ಈ ನಿರೋದ್ ಅಥವಾ ರೆಗ್ಯುಲರ್ ಆಗಿ ಏನ್ ಕಾಂಡಮ್ ಅಂತೀವಿ ಅವುಗಳು ಈ ಫಿಮೇಲ್ ಕಾಂಡಮ್ಗಿಂತ ಚೆನ್ನಾಗಿ ಕೆಲಸ ಮಾಡ್ತವೆ. ಇನ್ನು ರಾಸಾಯನಿಕ ವಸ್ತು, ಅನೇಕ ರಾಸಾಯನಿಕ ವಸ್ತುಗಳು ಉಪಯೋಗ ಆಗುತ್ತೆ ಈ ಒಂದು ಮಗುವಾಗದನ್ನ ತಡೆಗಟ್ಟೋದಕ್ಕೆ. ಅದರಲ್ಲಿ ಫೋಮ್ಗಳಿರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಏರೋಸೋಲ್ಸ್ ಇರ್ಬೋದು, ಕ್ರೀಮ್ಸ್ ಇರ್ಬೋದು, ಜೆಲ್ಲೀಸ್ ಇರ್ಬೋದು, ಪೇಸ್ಟ್ಗಳಿರ್ಬೋದು, ಸಪಾಸಿಟ್ರೀಸ್ ಇರ್ಬೋದು, ಸಾಲಿಬಲ್ ಫಿಲ್ಮ್ಸ್, ಸಿ ಫಿಲ್ಮ್ ಇರ್ಬೋದು. ಇವುಗಳೆಲ್ಲ ಈ ಒಂದು ರಾಸಾಯನಿಕ ವಸ್ತುಗಳು ಬಹಳ ಮುಖ್ಯ ಅಂದ್ರೆ ಅವುಗಳು ಕೆಮಿಕಲ್ ಹೊಂದಿರ್ತವೆ. ಆ ಕೆಮಿಕಲ್ ಯಾವುದು ಅಂದ್ರೆ ನಾನಾಕ್ಸಿನಾಲ್ N90 ಅಥವಾ ಮೆನ್ಫೆಂಗಾಲ್ ಅಥವಾ ಬೆನ್ಸಾಲ್ ಕೋನಿಯಂ ಕ್ಲೋರೈಡ್ ಅಥವಾ BZK ಅಂತ ಇರ್ತೀವಿ. ಇವುಗಳು ಎಲ್ಲ ವೀರ್ಯನಾಶಕ ರಾಸಾಯನಿಕ ಕ್ರಿಯೆಗಳು ವಸ್ತುಗಳು ಅಂದ್ರೆ ಸ್ಪರ್ಮಿಸೈಡ್. ಇವುಗಳು ವೀರ್ಯಾಣುಗಳು ಈ ಒಂದು ರಾಸಾಯನಿಕ ವಸ್ತು ಸೋಂಕದ ತಕ್ಷಣ ಅವುಗಳು ಸತ್ತೋಗ್ತವೆ. ಜೊತೆಗೆ ವೀರ್ಯಾಣುಗಳು ಇದರಲ್ಲಿ ಈಜೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಸ್ಪರ್ಮಿಸೈಡ್ಸ್ಗಳು ಬಹಳ ಮುಖ್ಯವಾಗಿ ಕೆಲಸ ಮಾಡ್ತವೆ. ಆದರೆ ಈ ಕೆಮಿಕಲ್ ಮೆಥಡ್ಸ್ ಏನಿದೆ ರಾಸಾಯನಿಕ ವಸ್ತುಗಳು ಅದರಲ್ಲಿ ಅನೇಕ ಅಡ್ಡ ಪರಿಣಾಮಗಳು ಉಂಟಾಗ್ಬೋದು. ಬಹಳ ಮುಖ್ಯವಾದ್ದು ಅಂದರೆ ಅಲರ್ಜಿ ಆಗ್ಬೋದು, ಇರಿಟೇಷನ್ ಆಗ್ಬೋದು, ತುರಿಕೆ ಉಂಟಾಗ್ಬೋದು, ನೆವೆ ಉಂಟಾಗ್ಬೋದು, ಜೊತೆಗೆ ರ್ಯಾಷಸ್ ಕೂಡ ಬರ್ಬೋದು. ಇನ್ನೊಂದೇನಂದ್ರೆ ಈ ಕಾಂಡಮ್ಗಳ ಥರ ಈ ಕೆಮಿಕಲ್ ಮೆಥಡ್ಸ್ಗಳು HIV ಮತ್ತು ಲೈಂಗಿಕ ರೋಗಗಳನ್ನು ತಡೆಗಟ್ಟೋದಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇನ್ನು ಈ ಕೆಮಿಕಲ್ಸ್ಗಳು ಯೋನಿಗೆ ಅಥವಾ ಶಿಶ್ನುಗೆ ತಾಕಿದಾಗ ಇರಿಟೇಷನ್ ಆಗ್ಬೋದು, ಉರಿ ಉರಿ ಉಂಟಾಗ್ಬೋದು, ಬೆಂಕಿ ಆಗ್ತಂಗೆ ಆಗ್ಬೋದು, ಅದು ಕೂಡ ಒಂದು ಅಡ್ಡ ಪರಿಣಾಮ. ಇನ್ನು ಇವುಗಳನ್ನ ಉಪಯೋಗಿಸೋದು ಕೂಡ ಕೆಲವು ಸಾರಿ ಬಹಳ ತೊಂದರೆ ಉಂಟಾಗ್ಬೋದು, ಮೆಸ್ಸಿ ಆಗ್ಬೋದು. ಅಂತಂದರೆ ಬಟ್ಟೆಗೆಲ್ಲ ಅಂಟ್ಬೋದು, ಬೆಡ್ಶೀಟ್ಗೆಲ್ಲ ಈ ಕೆಮಿಕಲ್ ಆಗ್ಬೋದು, ಅದನ್ನು ವಾಶ್ ಮಾಡೋದು ಕಷ್ಟ ಆಗ್ಬೋದು, ಕಲೆ ಉಳಿಬೋದು. ಇವೆಲ್ಲ ಕೆಲವು ಅಡ್ಡ ಪರಿಣಾಮಗಳು. ಇನ್ನು ಕಂಬೈನ್ ಡಿಸೀಸ್, ಕಂಬೈನ್ ಡಿವೈಸಸ್ ಅಂತಂದ್ರೆ ಕಾಂಡಮ್ ಮೇಲ್ ಅಥವಾ ಫಿಮೇಲ್ ಕಾಂಡಮ್ ಜೊತೆಗೆ ಈ ಕೆಮಿಕಲ್ಸ್ ಎರಡನ್ನೂ ಸೇರಿಸಿ ಮಾಡಿರತಕ್ಕಂತಹ ಕಂಬೈನ್ಡ್ ಡಿವೈಸಸ್. ಇವುಗಳು ಹೆಚ್ಚು ಇದು ಸಾಮಾನ್ಯ ಕಾಂಡಮ್ಗಿಂತ ಹೆಚ್ಚು ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ. ಸುಮಾರು 99.9% ವರೆಗೂ ಪ್ರೊಟೆಕ್ಷನ್ ಕೊಡುತ್ತೆ. ಸ್ನೇಹಿತರೆ, ಇದುವರೆಗೂ ನಾನು ನಿಮಗೆ ಈ ಒಂದು ಬ್ಯಾರಿಯರ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಅಂದರೆ ಅಡ್ಡಗೋಡೆ ಕೊಡತಕ್ಕಂತಹ ಈ ಒಂದು ಕುಟುಂಬ ಯೋಜನೆಯ ವಿಧಾನಗಳನ್ನ ತಿಳಿಸಿದ್ನಿ. ಅವುಗಳು ಯಾವ್ಯಾವ ಲಭ್ಯ ಇದೆ, ಅವುಗಳ ಉಪಯೋಗ ಏನು, ಅವುಗಳ ಅಡ್ಡ ಪರಿಣಾಮ ಏನು, ಅವುಗಳಿಂದ ಡಿಸ್ಅಡ್ವಾಂಟೇಜಸ್ ಏನಾದರೂ ಆಗುತ್ತಾ, ಅದರಿಂದ ಇನ್ನೇನಾದರೂ ತೊಂದರೆಗಳು ಉಂಟಾಗುತ್ತಾ, ಹೇಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಈ ಬೇರೆ ರೀತಿಯ ಕಾಂಟ್ರಾಸೆಪ್ಟಿವ್ಸ್, ಇಂಟ್ರಾಯುಟ್ರೈನ್ ಕಾಂಟ್ರಾಸೆಪ್ಟಿವ್ ಡಿವೈಸಸ್ ಬಗ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನನ್ನ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ. ನಮ್ಮ ಚಾನಲ್ಲು ಫ್ರೀ ಚಾನಲ್, ಇದು ಯಾವುದೇ ಹಣ ಕಾಸು ತೆಗೆದುಕೊಳ್ಳೋದಿಲ್ಲ. ಇದು ಕೇವಲ ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ ನಿರ್ಮಿತ ಆಗಿರೋ ಒಂದು ಇದು, ಅಂದರೆ ಜನಗಳಿಗೆ ಲೈಂಗಿಕ ಶಿಕ್ಷಣವನ್ನು ಕೊಡತಕ್ಕಂಥ ಒಂದು ಚಾನಲ್ ಇದು. ದಯವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ನಾನು ಡಾಕ್ಟರ್ ಸಿ ಶರತ್.